ಮನಸ್ಸು ಇಲ್ಲದೆ ಮನೆಯೊಳಗೆ ಬಂದಿದ್ದಾನೆ ಡ್ರೋನ್ ಪ್ರತಾಪ್ ಅಂತಲೇ ಹೇಳ್ಬೋದು. ಹಾಗಾದರೆ ಡ್ರೋನ್ ಪ್ರತಾಪ್ಗೆ ಆಗಿರೋದು ಏನು, ಯಾಕಾಗಿ ಈ ಥರ ಮಾಡಿದ್ದಾನೆ, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕೊಂಡ್ಕೊಳ್ಳಿ, ಹಿಂದೆ ವರ್ತು ಸಂತೋಷ್ ಕೂಡ ಮನೆಯಿಂದ ಆಚೆ ಹೋಗಿ ಮತ್ತೆ ಒಳಗೆ ಬಂದಿದ್ದು ನೀವು ನೋಡಿದ್ದೀರಾ. ಆದರೆ ಈಗ ಡ್ರೋನ್ ಪ್ರತಾಪ್ ಮನೆಯೊಳಗೆ ಬರಬೇಕಾದ್ರೆ ಯಾವುದೇ ಸಂತೋಷವನ್ನು ಕೂಡ ಮುಖದಲ್ಲಿ ಕಾಣ್ತಿಲ್ಲ. ಸದ್ಯ ಡ್ರೋನ್ ಪ್ರತಾಪ್ ಬಹುತೇಕ ಇಂದು ಹೊರ ಹೋಗ್ಬೋದು ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದರೆ ವೋಟಿಂಗಿಂದ ಆತ ತುಂಬಾ ಮುಂದೆ ಇದ್ದಾನೆ, ಆದರೂ ಕೂಡ ತಾನೇ ಈಗ ಹೊರಗೆ ಹೋಗಬೇಕು ಅನ್ನೋ ನಿರ್ಧಾರವನ್ನು ಮಾಡಿದ್ದಾನಂತೆ. ಆ ಕಾರಣದಿಂದಾಗಿ ಆತ ಹೊರ ಬರ್ಬೋದು ಅಂತಲೂ ಕೂಡ ಹೇಳಲಾಗ್ತದೆ. ಡ್ರೋನ್ ಪ್ರತಾಪ್ಗೆ ತನ್ನದೇದ ಈಗ ಅಭಿಮಾನಿ ಬಳಗವನ್ನು ಕೂಡ ಈಗ ಹೊರಗೆ ಇದ್ದಾರೆ ಅಂತಲೇ ಹೇಳ್ಬೋದು. ಸದ್ಯ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಆತನಿಗೆ ತುಂಬಾ ಸಪೋರ್ಟ್ ಆಗಿ ಮಾಡ್ತಿದ್ದಾರೆ, ಆದರೂ ಕೂಡ ಡ್ರೋನ್ ಪ್ರತಾಪ್ ಯಾಕೋ ಆಕ್ಟಿವ್ ಆಗಿ ಕಾಣ್ತಿಲ್ಲ. ಒಳಗಡೆ ಬಂದರೆ ಸಂಗೀತ ಮತ್ತು ನಮ್ರತ ಇಬ್ಬರು ಕೂಡ ಅಪ್ಪಿಕೊಳ್ತಾರೆ, ಆದರೂ ಕೂಡ ಅಷ್ಟನ್ನು ರಿಯಾಕ್ಟ್ ಮಾಡೋದಿಲ್ಲ. ನಂತರ ದೇವರ ಬಳಿ ಹೋಗಿ ಕೈ ಮುಗಿತಾನೆ, ಉದ್ಗಡಿಸ್ತಾನೆ. ತುಗಾರಿ ಸಂತೋಷ್ ವರ್ತರು ಸಂತೋಷ್ ನೀನು ಬಂದಲ್ಲ ಬಿಡಪ್ಪ ಒಳಗಡೆ ಸಾಕು ಅಂತಲೂ ಕೂಡ ಹೇಳ್ತಾರೆ. ಆದರೆ ಇವನು ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ರು ನೋಡಿ ಎಲ್ಲರಿಗೂ ಒಂದು ಕ್ಷಣ ಶಾಕ್ ಆಗುತ್ತೆ. ಹೌದು, ಪ್ರತಾಪ್ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಏರುಪೇರು ಕಂಡಿರೋದಂತೂ ನಿಜ. ಆದರೆ ಪ್ರತಾಪ್ ಯಾಕೋ ಆಡೋ ರೀತಿ ಕಾಣ್ತಾ ಇಲ್ಲ, ಆ್ಯಕ್ಟಿವ್ ಆಗೂ ಕೂಡ ಕಾಣ್ತಾ ಇಲ್ಲ. ಈ ಕಾರಣದಿಂದಾಗಿ ಬಹುತೇಕ ಆತ ಹೊರ ಬರ್ಬೋದು ಅಂತ ಈ ಕೂಡ ಅಂದಾಜಿಸಲಾಗಿದೆ. ಇನ್ನೊಂದು ಶಾಕಿಂಗ್ ವಿಷಯ ಏನಪ್ಪ ಅಂತಂದರೆ ಇವತ್ತು ಡಬಲ್ ಎಲಿಮಿನೇಷನ್ ಕೂಡ ಮಾಡ್ತಾರೆ ಅಂತಲೂ ಕೂಡ ಹೇಳಲಾಗಿದೆ. ಹಾಗಾದರೆ ನೀವೇನಂತೀರಾ ಈ ಎಪಿಸೋಡ್?